ಕಾಡಾನೆ ಜೊತೆ ಹೋರಾಡಿ ಕ್ಯಾಪ್ಟನ್ ಅರ್ಜುನ ಸಾವು ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಒಂದು ಆಡಿಯೋ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಆ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ. ಸೊ ಮಾಹುತ ವೀನು ಜೊತೆಗೆ ಬಾಮೈದ ರಾಜು ಅವರ ಇಬ್ಬರ ನಡುವೆ ನಡೆದಿರುವಂಥ ಆಡಿಯೋ ಸಂಭಾಷಣೆ ಇದೆಯಲ್ಲ, ಅದು ವೈರಲ್ ಆಗಿದೆ. ಅರ್ಜುನ ಸಾವಿನ ಬಗ್ಗೆ ಎಳೆ ಎಳೆಯಾಗಿ ಮಾತನಾಡಿದ್ದಾರೆ ರಾಜು. ಸೊ ವೀನು ಜೊತೆಗಿದ್ದು ಅರ್ಜುನನಿಗೆ ಆಹಾರವನ್ನು ನೀಡುತ್ತಿದ್ರು ರಾಜು. ಸೊ ಮಾನವ ಹಕ್ಕುಗಳ ಹೋರಾಟಗಾರನ ಜೊತೆ ಮಾತನಾಡಿದ್ದಾರೆ ಅನ್ನುವಂಥ ಆಡಿಯೋ ಅದು. ಸೊ ಅರ್ಜುನ ಪಾರ್ಥಿವ ಶರೀರದ ಮುಂದೆ ಈ ಹಿಂದೆ ರಾಜು ಅವರ ರೋದನೆ ಯಾವ ರೀತಿಯಾಗಿ ಇತ್ತು ಅನ್ನೋದನ್ನು ಕೂಡ ನಾವು ನೋಡಿದ್ದೇವೆ. ಸೊ ಕಾಡಾನೆ ಜೊತೆ ಹೋರಾಡಿ ಕ್ಯಾಪ್ಟನ್ ಅರ್ಜುನ ಸಾವು ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಮಾವುತ ವೀನು ಮತ್ತು ಅವರ ಬಾಮೈದ ರಾಜು ಮಾತನಾಡಿರುವಂಥ ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ಅಂದರೆ ಆ ಆಡಿಯೋದಲ್ಲಿ ಅರ್ಜುನನ ಸಾವಿನ ಬಗ್ಗೆ ಎಳೆ ಎಳೆಯಾಗಿ ಮಾತನಾಡಿದ್ದಾರೆ. ಸೊ ವೀನು ಜೊತೆಗೆ ಯಾವಾಗಲೂ ಇರ್ತಿದ್ರು ರಾಜು ಅವರು. ಸೊ ಅರ್ಜುನನಿಗೆ ಆಹಾರವನ್ನು ನೀಡ್ತಾ ಇದ್ರು. ಸೊ ಮಾನವ ಹಕ್ಕುಗಳ ಹೋರಾಟಗಾರರ ಜೊತೆ ಮಾತನಾಡಿರುವಂಥ ಆಡಿಯೋ ಇದೆಯಲ್ಲ, ಈಗ ಅದು ವೈರಲ್ ಆಗ್ತಾ ಇದೆ. ಸೊ ಅರ್ಜುನ ಪಾರ್ಥಿವ ಶರೀರದ ಮುಂದೆ ರಾಜು ಅವರು ಕೂಡ ರೋಧಿಸಿದ್ರು. ತದನಂತರ ಏನು ಆಯಿತು, ಆ ಸಮಯದಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ಅವರು ಕೂಡ ಹೇಳಿದರು. ಆ ಟೈಮಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ಇದರ ಜೊತೆಗೆ ಮತ್ತೊಂದು ವಿಚಾರ ಏನು ಅಂತಂದರೆ, ಈಗ ಮಾತನಾಡಿರುವಂಥ ಆಡಿಯೋ ಈಗ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಸೊ ಅರ್ಜುನನ ಸಾವಿನ ಬಗ್ಗೆ ಎಳೆ ಎಳೆಯಾಗಿ ಮಾತನಾಡಿರುವಂಥ ಆಡಿಯೋ ಅದು. ಸೊ ಕಾಡಾನೆ ಜೊತೆ ಹೋರಾಡಿ ಕ್ಯಾಪ್ಟನ್ ಅರ್ಜುನ ಸಾವು ಕೇಸ್ಗೆ ಸಂಬಂಧಪಟ್ಟಂತೆ ಮಾವುತ ವೀನು ಅವರ ಬಾಮೈದ ರಾಜು ಮಾತನಾಡಿರುವಂಥ ಆಡಿಯೋ ಇದೆಯಲ್ಲ, ಅದು ಸಾಕಷ್ಟು ವೈರಲ್ ಆಗ್ತಾ ಇದೆ. ಸೊ ಅರ್ಜುನ ಸಾವಿನ ಬಗ್ಗೆ ಎಳೆ ಎಳೆಯಾಗಿ ಮಾತನಾಡಿದ್ದಾರೆ ರಾಜು. ಹಾಗಾದರೆ ಆ ಆಡಿಯೋದಲ್ಲಿ ಏನು ಮಾತನಾಡಿದ್ದಾರೆ ಒಂದ್ಸಲ ಕೇಳ್ಕೊಂಡು ಬಂದ್ಬಿಡೋಣ. ಹಲೋ ರಾಜು, ಫೋನ್ ಮಾಡಿದ್ದೆ ಅಲ್ಲಿ ಯಾಸನ್ಗೆ, ಇವನ್ ಡಾಕ್ಟ್ರು ಮತ್ತೆ ಸ್ಟಾಫ್ ಗಳು ಸೇರ್ಕೊಂಡು ಪುಳಿ ಮಕ್ಕಳು ಅವರೇ ಸೇರ್ಕೊಂಡು ಮಾಡಿದಾರೆ. ಇದು ಅದು ಡಾಕ್ ಮಾಡಕ್ ಹೋಗರಲ್ಲ, ಸಡನ್ ಆಗಿ ಆನೆ ಬಂದ್ ಬಿದೈತೆ ಜಗಳಕ್ಕೆ, ನಮ್ಮ ಆನೆ ಅದನ್ನ ಹೊಡೆದು ಓಡಿಸೈತೆ. ಇವರು ಡಾಕ್ ಮಾಡಕ್ ಹೋಗ್ಬಿಟ್ಟದೆ ಅರವಳಿಕೆ ಮತ್ತೆ ಕೊಡ್ತಾರಲ್ಲ, ಅದನ್ನ ಪ್ರಶಾಂತ್ ಆನೆಗೆ ಹೊಡೆದವ್ರೆ. ಯಾರಿಗೆ ಪ್ರಶಾಂತ್ ಅಂತ ಒಂದು ಆನೆ ಐತೆ, ಅದಕ್ಕೆ ಹೊಡೆದವ್ರೆ. ಪಾಪ ಅದು ಬಿದ್ದೋಗೈತೆ ಕೆಳಗಡೆಗೆ, ನಮ್ಮ ಆನೆ ಹೊಡೆದು ಓಡಿಸ್ ನಮ್ಮ ಆನೆ ವಾಪಸ್ ತರಬೋದಿತ್ತು, ನಮ್ಮ ಆನೆ ಉಳಿಸ್ಕೊಳ್ಳೋಣ ಅಂದ್ಬಿಟ್ಟು ನಾವು ತರಬೋದಿತ್ತು ಅವರು. ಏನಾಯ್ತು ಪಾಪ, ಇದು ಬೇರೆ ಬಿದ್ದೋಯ್ತಲ್ಲ, ಇನ್ ಹೋಗಂಗಿಲ್ಲ ಅಂದ್ಬಿಟ್ಟು ಅಲ್ಲಿ ನಿಲ್ಸ್ಕೊಂಡವ್ರೆ. ಮತ್ತೆ ಜಗಳಕ್ ಬಂದ್ ಬಿದ್ದಾಗ ಇವ್ರೇನ್ ಮಾಡವ್ರೆ, ಕಾಡಾನೆಗೆ ಮಾಮೂಲಿ ಗನ್ ಇದೆ ನೋಡಿ, ಗುಂಡಾಕ್ ಹೊಡಿತೀವಲ್ಲ, ಆ ಗನ್ ಅಲ್ಲಿ ಕಾಡಾನೆ ಹೊಡಿಕ್ ಹೋಗಿ ನಮ್ಮನೆ ಕಾಲಿಗೆ ಹೊಡೆದ್ಬಿಟ್ಟವ್ರೆ. ನಮ್ಮ ಮನೆ ಕಾಲ್ ಹೊಡೆದ್ ಬಿಟ್ಟು ಪಾಪ ಕುಂಟ್ಕೊಂಡು ಕುಂಟ್ಕೊಂಡು ಜಗಳ ಮಾಡ್ತಿದ್ರು. ಅದು ಮಸಿ ಮಸಿ ಕಾಣತ್ತಲ್ಲ, ಅದೇನಂತ ಗೊತ್ತಿಲ್ಲ ನನಗೆ. ಹೊಡೆದಿರೋದಲ್ಲ ಆನೇನೆ, ಅದು ಬಿದ್ಮೇಲೆ ಹೊಡೆದಿರೋದು, ನಿಂತ್ಕೊಂಡ್ಯಾರಾಗೆ ಕಾಲ್ ಹೊಡೆದ್ ಬಿಟ್ಟು ಕಡೆ ನಮ್ಮ ಆನೆ ಕಾಲ್ ಪಾಪ ನಡ್ಕೊಂಡವು ಕಾಡಾನೆ ಜೊತೆ ಹೋರಾಡಿ ಕ್ಯಾಪ್ಟನ್ ಅರ್ಜುನ ಸಾವು ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಆಡಿಯೋ ವೈರಲ್ ಆಗ್ತಾ ಇದೆ. ಸೊ ಮಾವುತ ವೀನು ಅವರ ಬಾಮೈದ ರಾಜು ಮಾತನಾಡಿರುವಂತಹ ಆಡಿಯೋವನ್ನು ಕೂಡ ನೀವು ಗಮನಿಸಿದ್ರಿ. ಸೊ ಅರ್ಜುನನ ಸಾವಿನ ಬಗ್ಗೆ ಈ ರೀತಿಯಾಗಿ ಮಾತನಾಡಿದ್ದಾರೆ ಅವರು, ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಏನಾಯಿತು, ಆ ಸಮಯದಲ್ಲಿ ಯಾವ ರೀತಿಯಾಗಿ ಕಾರ್ಯಾಚರಣೆ ಇತ್ತು ಅನ್ನೋದ್ರ ಬಗ್ಗೆ. ಸೊ ವೀನು ಜೊತೆಗೆ ಯಾವಾಗಲೂ ಇರ್ತಿದ್ರು ರಾಜು ಅಂತೇಳಿ, ಅಂದರೆ ಅರ್ಜುನನಿಗೆ ಆಹಾರವನ್ನು ನೀಡ್ತಾ ಇದ್ರು ರಾಜು. ಸೊ ಮಾನವ ಹಕ್ಕುಗಳ ಹೋರಾಟಗಾರ ಜೊತೆ ಮಾತನಾಡಿರುವಂಥ ಆಡಿಯೋ ಇದು. ಸೊ ಇಲ್ಲಿ ಯಾರ ನಿರ್ಲಕ್ಷ್ಯ ಏನು ಎತ್ತ ತನಿಖೆ ಆಗಬೇಕಾಗತ್ತೆ. ಸೊ 8 ಬಾರಿ ಅಂಬಾರಿಯನ್ನು ಹೊತ್ತಿರುವಂಥ ಕ್ಯಾಪ್ಟನ್ ಅರ್ಜುನ ಅವರ ಸಾವು ಈ ರೀತಿಯಾಗಿ ನಿಜಕ್ಕೂ ಕೂಡ ಅದು ದುಃಖಕರ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರತ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಶರತ್, ಈಗ ಅರ್ಜುನ ಸಾವಾದ ನಂತರ ಮತ್ತೊಂದು ಆಡಿಯೋ ವೈರಲ್ ಆಗ್ತಾ ಇದೆ. ಸೊ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ವಿಶ್ಲೇಷಣೆ ಏನು? ಹೌದು ಎನ್ ಕುಮಾರ್, ಏನು ಸಕಲೇಶ್ವರ ತಾಲೂಕಿನ ಎಸಳೂರು ಭಾಗದಲ್ಲಿ ಕಳೆದ 3 ದಿನಗಳ ಹಿಂದೆ ನಡೆದಿರುವಂತ ಅಂಬಾರಿ ಹೊರತಿದ್ದಂತ ಅರ್ಜುನ ಆನೆಯ ಸಂಬಂಧಪಟ್ಟಂಗೆ ಅದು ಅಂತ್ಯಕ್ರಿಯೆ ಮುಗಿದು 3 ದಿವಸ ಕಳೆದು ಸಾಕಷ್ಟು ವಿಚಾರಗಳಿಗೆ ಕಾರಣ ಆಗಿರುವಂತದ್ದು, ಅದೇ ವಿಚಾರವಾಗಿ ಇವತ್ತು ಒಂದು ಆಡಿಯೋ ವೈರಲ್ ಆಗಿರುವಂತದ್ದು. ಏನು ಅಂದ್ರೆ
ವಿನು ಅವರ ಏನು ಅರ್ಜುನನ ಮಾವುತ ವಿನು ಅವರಿದ್ರು ಅವರ ಬಾಮೈದ ಆಗಿರುವಂತಹ ರಾಜು ಅವರು ಮಾತಾಡಿರುವಂತ ಒಂದು ಆಡಿಯೋ ಇದು. ಅವರು ಆ ಸ್ಥಳದಲ್ಲಿ ಇರ್ಲಿಲ್ಲ, ಆ ಸ್ಥಳದಲ್ಲಿ ಇರ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರು ಹೋರಾಟಗಾರ ಆಗಿರುವಂತ ವಿನೋದ್ ಅವರಿಗೆ ಫೋನ್ ಮಾಡಿ ಮಾತಾಡಿರುವಂತ ಸಂಭಾಷಣೆ ಇದು. ಏನಂದ್ರೆ ಆನೆಯನ್ನ ನೇರವಾಗಿ ಅರಣ್ಯಾಧಿಕಾರಿಗಳಾಗಿರ್ಬೋದು ಮತ್ತೆ ವೈದ್ಯಾಧಿಕಾರಿಗಳೇ ಗುಂಡಿಟ್ಟು ಒಂದ್ ರೀತಿ ಕೊಲೆ ಮಾಡಿರುವಂತ ರೀತಿಯಲ್ಲಿ ಅವರು ಮಾತಾಡಿರುವಂತದ್ದು. ಏನು ಅಂದ್ರೆ ಮೊದಲು ಅರವಳಿಕೆ ಮತ್ತನ್ನ ಪ್ರಶಾಂತ್ ಅನ್ನೋ ಆನೆಗೆ ನೀಡಿದ್ರು, ಆಮೇಲೆ ಅರ್ಜುನನಿಗೆ ಗುಂಡೇಟ ಹೊಡೆದ್ರು. ಇವೆರಡು ಮಾಡಿರೋ ಮೊದಲನೇ ತಪ್ಪು. ಈ ವಿಚಾರವಾಗಿ ನೀವು ಹೋರಾಟ ಮಾಡಬೇಕು ಅಂತ ವಿನೋದ್ ಕುಮಾರ್ ಅನ್ನೋರ್ ಜೊತೆ ಏನ್ ಮಾತಾಡ್ತಾರೆ, ಅವರಿಗೆ ಒಂದು ಮಾಹಿತಿಯನ್ನು ನೀಡ್ತಾರೆ. ನಾನು ಸ್ಥಳದಲ್ಲಿ ಇರ್ಲಿಲ್ಲ, ನಾನಾಗೆ ನೇರವಾಗಿ ಸಾಕ್ಷಿ ಹೇಳೋಕೆ ಆಗೋದಿಲ್ಲ, ಆ ಕಾರಣಕ್ಕೋಸ್ಕರ ನೀವು ಈ ಒಂದು ಹೋರಾಟನ ಮುಂದುವರ್ಸ್ಕೊಂಡು ಹೋಗಿ ಅಂತ ರಾಜು ಮಾತಾಡಿರುವಂತದ್ದು. ಏನು ಅಂದ್ರೆ ಕಾರಣ ಕಾರ್ಯಾಚರಣೆ ಸಂದರ್ಭದಲ್ಲಿ ನಡೆದಿರುವಂತ ಪ್ರಕ್ರಿಯೆ ಇದು. ಪ್ರಶಾಂತ್ ಅವರಿಗೆ ಮೊದಲು ಅರವಳಿಕೆ ಮತ್ತನ್ನ ವೈದ್ಯಾಧಿಕಾರಿ ಆಗಿರುವಂತ ರಮೇಶ್ ಅವ್ರು ನೀಡ್ತಾರೆ, ಅದು ಬೇಕಿರ್ಲಿಲ್ಲ ಅನ್ನೋ ಒಂದು ಮಾತನ್ನ ರಾಜು ಅವ್ರು ಹೇಳಿರುವಂತದ್ದು. ಅರವಳಿಕೆ ಮತ್ತನ್ನ ನೀಡಲೇಬಾರ್ದು, ಇವರೊಂದು ಪರಿಣಿತಿ ಇಲ್ಲದೆ ಇರೋದೇ ಒಂದು ತಂಡನೇ ಆ ಕಾರ್ಯದಲ್ಲಿ ಭಾಗವಹಿಸಿದ್ದು ಮೊದಲನೇ ತಪ್ಪು. ಅರವಳಿಕೆ ಮತ್ತನ್ನ ಪ್ರಶಾಂತನಿಗೆ ನೀಡಿದ್ರು, ಪ್ರಶಾಂತ್ ಅಸ್ವಸ್ಥನಾದ ಕಾರಣಕ್ಕೋಸ್ಕರ ವಿನು ಏನಿದ್ರು ಅರ್ಜುನನ ಮಾವುತ ಪ್ರಶಾಂತ್ನ ಆರೈಕೆಗೋಸ್ಕರ ಅವ್ರು ತೆರಳುತ್ತಾರೆ. ಆ ಬಳಿಕ ಕಾರ್ಯಾಚರಣೆಯನ್ನ ಇವರು ನಿಲ್ಲಿಸಬಹುದಿತ್ತು ಅಥವಾ ಎಲ್ಲಾ ಸಾಕಾಣೆಗಳನ್ನ ವಾಪಸ್ ಕರ್ಕೊಂಡ್ ಬರಬಹುದಿತ್ತು, ಯಾಕಂದ್ರೆ ಪ್ರಶಾಂತ ಆಗಾಗಲೇ ಅಸ್ವಸ್ಥ ಆಗಿದ್ದ ಮಾಡಿರೋ ತಪ್ಪಿನಿಂದ. ಅದನ್ನ ಬಿಟ್ಟುಬಿಟ್ಟು ಅರ್ಜುನನ್ನು ಅಲ್ಲೇ ಬಿಟ್ಟು ಒಂದ್ ರೀತಿ ಇವರು ಮೋಸ ಮಾಡಿದ್ರು ಅನ್ನೋ ಒಂದು ಮಾತಿನಲ್ಲಿ ಅರ್ಜುನನ ಕುರಿತಾಗಿ ರಾಜು ಅವರು ಮಾತಾಡಿರೋದು. ಎಂ ಕುಮಾರ್, ಓಕೆ ಓಕೆ, ಥ್ಯಾಂಕ್ ಯು ಶರತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.